ಫ್ರೆಂಡ್ಸ್, ನಾನಿವತ್ತೊಂದು ಡೈಜೆಸ್ಟಿವ್ ಡ್ರಿಂಕ್ನ ಮಾಡ್ತಾ ಇದ್ದೀನಿ. ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಗ್ಲಾಸು ವಾಟರ್, ಒಂದು ಚಿಕ್ಕದು ಲೆಮನ್, ದೊಡ್ಡದಾದರೆ ಹಾಫ್ ಸಾಕು, ಹಾಗೆ ಪಿಂಚ್ ಆಫ್ ಸಾಲ್ಟ್, ಹಾಗೆ ಕಾಲ್ ಸ್ಪೂನು ಪೆಪ್ಪರ್ ಪೌಡರ್. ಇದನ್ನು ಮಾಡೋದು ಹೇಗೆ ಅಂತ ನಾನೀಗ ಹೇಳ್ತೀನಿ. ಮೊದಲಿಗೆ ನಾನು ಒಂದು ಗ್ಲಾಸ್ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಆ ನೀರು ಕುದಿಯೋ ತನಕ ನಾವಿಲ್ಲಿ ಇಟ್ಕೊಂಡಿರೋ ಈ ಇಂಗ್ರೀಡಿಯೆಂಟ್ಸ್ನ ಗ್ಲಾಸಿಗೆ ಹಾಕ್ಕೊಳ್ಳೋಣ. ಇದು ಪೆಪ್ಪರ್ ಅಂದರೆ ಕಾಳುಮೆಣಸು ಕಾಲ್ ಸ್ಪೂನಷ್ಟು, ಹಾಗೆ ಪಿಂಚ್ ಆಫ್ ಸಾಲ್ಟ್, ಹಾಗೆ ಇದು ಲೆಮನನ್ನು ನಾನು ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೀಗ ಪೆಪ್ಪರ್ ಸಾಲ್ಟ್ ಆ್ಯಂಡ್ ಲೆಮನನ್ನು ನಾನು ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ನೀರಿಲ್ಲಿ ಕುದಿಲಿಕ್ಕೆ ಬರ್ತಾ ಇದೆ. ಈ ನೀರನ್ನು ನಾವೀಗ ಆಫ್ ಮಾಡಿಕೊಂಡು ಆ ಗ್ಲಾಸ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆಯಿತು. ಇದನ್ನು ಈಗ ಬಿಸಿಬಿಸಿಯಾಗಿ ನಾವು ಕುಡಿಯೋದ್ರಿಂದ ಎಂಥ ಡೈಜೆಷನ್ ಸಮಸ್ಯೆ ಇದ್ದರೂ ಕೂಡ ಇಮಿಡಿಯೇಟಾಗಿ ನಿಮಗೆ ರಿಲೀಫ್ ಸಿಗುತ್ತೆ. ಇದನ್ನು ಒಮ್ಮೆ ಮಾಡಿ ನೋಡಿ. ನಾನು ಟ್ರೈ ಮಾಡಿದ್ದೀನಿ, ನನಗೂ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಇದು ವರ್ಕ್ ಆಗಿದೆ. ನೀವು ಟ್ರೈ ಮಾಡಿ ನೋಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.